ಫ್ಯಾಕ್ಟ್ ನಂಬರ್ ಒನ್. ಈಗಾದರೆ ಬೆಳೆದಿದ್ದ ಟೆಕ್ನಾಲಜಿಯಿಂದ ಪೇಷಂಟ್ಸ್ಗೆ ಡಯಾಬಿಟಿಸ್ ಇದೆಯಾ ಇಲ್ಲವಾ ಎಂದು ತಿಳಿದುಕೊಳ್ಳಲು ವಿಧ ವಿಧವಾದ ಪರೀಕ್ಷೆಗಳು ಬಂದಿದ್ದಾವೆ. ಆದರೆ ಕೆಲವು 100 ವರ್ಷದ ಹಿಂದೆ ಪೇಷಂಟ್ಸ್ಗೆ ಶುಗರ್ ಇದೆಯಾ ಇಲ್ಲವಾ ಎಂದು ತಿಳಿದುಕೊಳ್ಳಲು ಡಾಕ್ಟರ್ಗಳು ಆ ಪೇಷಂಟ್ನ ಒಂದು ಯೂರಿನ್ ಅನ್ನು ಟೇಸ್ಟ್ ಮಾಡಿ ಹೇಳುವರಂತೆ. ಕ್ರಿಸ್ತಪೂರ್ವ 1500 ವರ್ಷಗಳ ಹಿಂದೆಯೇ ಡಯಾಬಿಟಿಸ್ ಅನ್ನು ಕಂಡುಹಿಡಿದರೆಂದು ಚರಿತ್ರೆಯಲ್ಲಿ ಆಧಾರಗಳಿವೆ. ಡಯಾಬಿಟಿಸ್ ಇರುವವರ ಯೂರಿನ್ ಮಿಕ್ಕಿದವರ ಜೊತೆ ಹೋಲಿಸಿದರೆ ಸ್ವಲ್ಪ ಸಿಹಿಯಾಗಿರುತ್ತಂತೆ. ಇದೇ ಆಧಾರವಾಗಿ 18ನೇ ಶತಮಾನದಲ್ಲಿ ಕೆಮಿಕಲ್ ಆಗಿ ಟೆಸ್ಟಿಂಗ್ ಮಾಡುವ ಪದ್ಧತಿಯನ್ನು ಕಂಡುಹಿಡಿಯುವವರೆಗೂ ಹೀಗೆ ಯೂರಿನ್ ಅನ್ನು ಟೆಸ್ಟ್ ಮಾಡಿ ಡಯಾಬಿಟಿಸ್ ಅನ್ನು ಟೆಸ್ಟ್ ಮಾಡುತ್ತಿದ್ದರಂತೆ. ಫ್ಯಾಕ್ಟ್ ನಂಬರ್ 2. ನಾವು ಖುಷಿಯಾಗಿರುವಾಗ ಟೈಮ್ ತುಂಬಾ ಫಾಸ್ಟ್ ಆಗಿ ಓದಂಗಾಗುತ್ತದೆ, ಆದರೆ ಚಿಂತೆಯಲ್ಲಿ ಬೋರಿಂಗ್ ಆಗಿ ಇದ್ದರೆ ಟೈಮ್ ತುಂಬಾ ಸ್ಲೋ ಆಗಿ ಓದಂಗಾಗುತ್ತದೆ. ಇದೇ ಐಡಿಯಾವನ್ನು ಉಪಯೋಗಿಸಿ ನ್ಯೂರೋ ಸೈಂಟಿಸ್ಟ್ ಅವರು ಜೈಲಿನಲ್ಲಿರುವ ಕೈದಿಗಳನ್ನು ಶಿಕ್ಷಿಸುವುದಕ್ಕೆ ಒಂದು ಹೊಸ ದಾರಿಯನ್ನು ಕಂಡುಹಿಡಿಯುತ್ತಿದ್ದಾರಂತೆ. ಈ ಡ್ರಗ್ ತೆಗೆದುಕೊಂಡ ಕೈದಿಗಳಿಗೆ ಟೈಮ್ ಬಹಳ ಬಹಳ ಸ್ಲೋ ಆಗಿ ಹೋಗುತ್ತಿದೆ ಎಂಬ ಫೀಲಿಂಗ್ ಬರುತ್ತದೆ. ಎಷ್ಟು ಸ್ಲೋ ಎಂದರೆ ಅವರನ್ನು ಜೈಲಿನಲ್ಲಿ ಕೇವಲ 8.5 ಗಂಟೆ ಇಟ್ಟು ಈ ಡ್ರಗ್ ಅನ್ನು ಕೊಟ್ಟರೆ ಆ ಡ್ರಗ್ನಿಂದ ಅವರು 1000 ವರ್ಷಗಳು ಜೈಲು ಶಿಕ್ಷೆ ಅನುಭವಿಸಿದ ಹಾಗೆ ಆಗುತ್ತದೆ. ಅಂದರೆ ಅವರು ಜೈಲಿನಲ್ಲಿರುವುದು ಕೇವಲ 8.5 ಗಂಟೆ ಅಷ್ಟೇ, ಆದರೆ ಅವರಿಗೆ ಕೊಟ್ಟ ಮೆಡಿಸನ್ನಿಂದ ಟೈಮ್ ತುಂಬಾ ಸ್ಲೋ ಆಗಿ ಹೋದ ಹಾಗೆ ಎನಿಸಿ 1000 ವರ್ಷಗಳು ಜೈಲು ಶಿಕ್ಷೆ ಅನುಭವಿಸದ ಬಾಧೆಗೆ ಒಳಗಾಗುತ್ತಾರೆ. ಫ್ಯಾಕ್ಟ್ ನಂಬರ್ 3. ಜೀವ್ ಎಂಬುವ ಫೀಲಿಂಗ್ ಏಕೆ ಬರುತ್ತದೆ? ಜೀವ್ ಬರಲು ಕಾರಣ ನಮ್ಮ ಬಾಡಿಯಲ್ಲಿರುವ ನರಗಳು. ಬಾಡಿಯಲ್ಲಿ ಯಾವುದಾದ್ರೂ ಒಂದು ಪಾರ್ಟ್ ಅಲ್ಲಿ ನರಕ್ಕೆ ಏನಾದರೂ ಪ್ರೆಷರ್ ಬಿದ್ದರೆ ಆ ನರ್ವ್ ನಲ್ಲಿ ಬ್ಲಡ್ ಕಂಟಿನ್ಯೂಟಿ ಇರುವುದಿಲ್ಲ. ಯಾವಾಗಾದ್ರೆ ಬ್ಲಡ್ ಫ್ಲೋ ಇರುವುದಿಲ್ಲವೋ ಆ ಪಾರ್ಟ್ ಚಲನೆ ಇಲ್ಲದೆ ಆಗೋಗುತ್ತದೆ. ನಮ್ಮ ಕಾಲು ಹಾಗೆ ಕೈಯನ್ನು ಕೆಲವು ನಿಮಿಷಗಳು ಹಾಗೆ ಕದಲಿಸದೆ ಹೋದರೂ ಸಹ ನಮ್ಮ ನರಗಳಲ್ಲಿ ಬ್ಲಡ್ ಫ್ಲೋ ಇರುವುದಿಲ್ಲ. ಮತ್ತೆ ಆ ಪೊಸಿಷನ್ ಚೇಂಜ್ ಮಾಡಿದರೂ ನರ್ವ್ ಮೇಲೆ ಬಿದ್ದಿರುವ ಪ್ರೆಷರ್ ಇಲ್ಲದ ಹಾಗೆ ಮಾಡಿದರೂ ಸಹ ಆ ನಿಂತಿರುವ ಬ್ಲಡ್ ಒಂದೇ ಸಾರಿ ಫ್ಲೋ ಆಗುವುದರಿಂದ ಜೀವ್ ಹಿಡಿದಿರೋ ಪ್ಲೇಸ್ ನಲ್ಲಿ ಸೂಜಿಗಳಿಂದ ಚುಚ್ಚಿದ ಹಾಗೆ ಆಗುತ್ತದೆ. ಇದು ಸಾಧಾರಣವಾಗಿ ಜೀವ್ ಅಥವಾ ಜುಮ್ ಎಂಬುವ ಫೀಲಿಂಗ್ಗೆ ಕಾರಣ. ಈ ಜೀವ್ ಎಂಬುದು ಕಂಟಿನ್ಯೂಸ್ ಆಗಿ ಇದ್ದರೆ ಹೆಚ್ಚು ಸಾರಿ ಬಂದರೆ ನರಗಳಲ್ಲಿ ಯಾವುದೋ ಪ್ರಾಬ್ಲಮ್ ಇದೆ ಎಂದರ್ಥ. ಒಂದು ಸಾರಿ ಡಾಕ್ಟರ್ ಅನ್ನು ಸಂಪರ್ಕಿಸುವುದು ಒಳ್ಳೆಯದು. ಫ್ಯಾಕ್ಟ್ ನಂಬರ್ 4. ನಮಗೆ ಕಣ್ಣು ಏಕೆ ಒಡೆದುಕೊಳ್ಳುತ್ತದೆ? ಕಣ್ಣು ಒಡೆದುಕೊಳ್ಳುವುದನ್ನು ಐ ಟ್ವಿಂಕಲ್ ಅಥವಾ ಮಯೋಕಿಮಿಯಾ ಎನ್ನುತ್ತಾರೆ. ಈ ಕಣ್ಣುಗಳು ಒಡೆಯುವುದಕ್ಕೆ ಕಾರಣ ನಮ್ಮ ಕಣ್ಣಿನ ಮೇಲಿರುವ ಮಸಲ್ಸ್. ನಮ್ಮ ಕಣ್ಣುಗಳು ಹೆಚ್ಚಾಗಿ ಕೆಲಸ ಮಾಡಿದಾಗ, ಬಾಡಿಯಲ್ಲಿ ಕೆಫೆನ್ ಶಾತವು ಹೆಚ್ಚಾದಾಗ, ನಾವು ಹೆಚ್ಚು ಆಲ್ಕೋಹಾಲ್ ತೆಗೆದುಕೊಂಡರು ಅಥವಾ ಹೆಚ್ಚು ಸ್ಟ್ರೆಸ್ ತೆಗೆದುಕೊಂಡರು, ಮತ್ತೆ ನಾವು ತುಂಬಾ ಸುಸ್ತಾದಾಗ ನಮ್ಮ ಬ್ರೈನ್ ಜೊತೆ ಲಿಂಕ್ ಆಗಿರುವ ಈ ಕಣ್ಣಿನಲ್ಲಿ ಬಹಳ ಸೆನ್ಸಿಟಿವ್ ಆದ ಮಸಲ್ಸ್ ಅಸಂಕಲ್ಪಿತವಾಗಿ ರಿಪೀಟೆಡ್ ಆಗಿ ಕದಲುತ್ತವೆ. ಕೆಲವು ಸಾರಿ ಬಲಗಣ್ಣು ಮೇಲಿರುವ ಮಸಲ್ಸ್ ಕದಲುತ್ತವೆ, ಕೆಲವು ಸಾರಿ ಎಡಗಣ್ಣು ಮೇಲಿರುವ ಮಸಲ್ಸ್ ಕದಲುತ್ತವೆ. ಅಷ್ಟೇ ಹೊರತು ಬಲಗಣ್ಣೊಡೆದರೆ ಅದೃಷ್ಟ, ಎಡಗಣ್ಣೊಡೆದರೆ ದುರದೃಷ್ಟವೆಂದು ಬಹಳ ಮಂದಿ ಹೇಳುತ್ತಾರೆ. ಅವು ನಂಬಲೇಬೇಡಿ, ಹಾಗೆ ಯಾವುದೂ ಇಲ್ಲ. ಗೆಳೆಯರೇ, ಮುಂದಿನ ಫ್ಯಾಕ್ಟ್ ಹೇಳುವುದಕ್ಕೂ ಮುನ್ನ ನಿಮಗೊಂದು ಚಿಕ್ಕ ರಿಕ್ವೆಸ್ಟ್. ನಮ್ಮ ಚಾನೆಲ್ ಅನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡಿ. ಫ್ಯಾಕ್ಟ್ ನಂಬರ್ 5. ಕನ್ನಡ ಮೂವೀಸ್ ನಲ್ಲಿ ಮುದ್ದಿನ ಸೀನ್ಗಳು ರಿಯಲ್ ಆಫೇಕಾ? ಬೇರೆ ಇಂಡಸ್ಟ್ರೀಸ್ ಬಗ್ಗೆ ಪಕ್ಕದಲ್ಲಿಟ್ಟರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಲಿಪ್ಲಾಕ್ಸ್ ಎಂಬುದು ಹೀರೋಯಿನ್ಸ್ ಜೊತೆ ಮಾಡಿರುವ ರೆಮ್ಯುನೇಷನ್ ಮೇಲೆ ಆಧಾರವಾಗಿರುತ್ತದೆ. ಕೆಲವು ಹೀರೋಯಿನ್ಸ್ ಲಿಪ್ಲಾಕ್ಸ್ ಆಗಿ ಎಕ್ಸ್ಪೋಸ್ ಮಾಡುವುದಕ್ಕೆ ಹೆಚ್ಚು ಅಮೌಂಟ್ ತೆಗೆದುಕೊಳ್ಳುತ್ತಾರೆ. ಕೆಲವರು ಕ್ಯಾರೆಕ್ಟರ್ ಅಂಡ್ ಸೀನ್ ಡಿಮ್ಯಾಂಡ್ ಮಾಡಿದರೆ ಇಂತಹ ಸೀನ್ಗಳಲ್ಲಿ ಮಾಡುತ್ತಾರೆ. ಕೆಲವರು ಎಷ್ಟು ಅಮೌಂಟ್ ಕೊಟ್ಟರೂ ರಿಯಲ್ ಆಗಿ ಮಾಡುವುದಕ್ಕೆ ಇಷ್ಟಪಡುವುದಿಲ್ಲ. ಅಂತಹ ಸಿಚುವೇಶನ್ಗಳಲ್ಲಿ ಹೀರೋ ಹೆಡ್ಡನ್ನು ತೋರಿಸಿ ಫೇಕ್ ಆಗಿ ಕ್ರಿಯೇಟ್ ಮಾಡುತ್ತಾರೆ. ಲಿಪ್ ಲಾಕ್ಸ್ ರಿಯಲಾ ಅಥವಾ ಫೇಕಾ ಎಂಬುದು ಹೀರೋಯಿನ್ಸ್ನ ಒಂದು ರೆಮ್ಯುನೇಷನ್ ಮೇಲೆ ಹಾಗೆ ಸೆಲ್ಫ್ ಕಮಿಟ್ಮೆಂಟ್ ಮೇಲೆ ಆಧಾರವಾಗಿರುತ್ತದೆ. ದಟ್ಸ್ ಇಟ್. ಫ್ಯಾಕ್ಟ್ ನಂಬರ್ 6. ದೇವಾಲಯಗಳ ಮೇಲೆ ಇಂತಹ ಶಿಲೆಗಳು ಏಕಿರುತ್ತವೆ? ಪೂರ್ವದ ಪ್ರಜೆಗಳು ಸೆಕ್ಸ್ ಎಂದರೆ ಎಷ್ಟೋ ದೊಡ್ಡ ತಪ್ಪಾಗಿ ಭಾವಿಸುತ್ತಿದ್ದರು. ಸೆಕ್ಸ್ಗೋಸ್ಕರ ಮಾತನಾಡಿದರೆ ಎಷ್ಟೋ ಪಾಪ ಮಾಡಿದಂಗೆ ಎಂದು ಭಾವಿಸುತ್ತಿದ್ದರು. ಹೀಗೆ ಆದರೆ ಮನುಷ್ಯನ ಜಾತಿ ಹೇಗೆ ಮುಂದುವರಿಯುತ್ತದೆ ಎಂದು ಕೆಲವು ರಾಜರು ಗಮನಿಸಿ ಪ್ರಜೆಗಳಿಗೆ ಈ ವಿಷಯದಲ್ಲಿ ಚೇತನಗೊಳಿಸಬೇಕೆಂದುಕೊಂಡರು. ಹೀಗಿನ ಹಾಗೆ ಪೇಪರ್ಗಳು, ಟಿವಿಗಳು, ಇಂಟರ್ನೆಟ್ ಆಗಿನ ಕಾಲದಲ್ಲಿ ಇಲ್ಲದಿರುವುದರಿಂದ ಜನರೆಲ್ಲರಿಗೂ ಯಾವುದಾದರೂ ಒಂದು ವಿಷಯದ ಮೇಲೆ ಅಟ್ರಾಕ್ಷನ್ ಮಾಡಬೇಕೆಂದರೆ ದೇವಾಲಯಗಳ ದ್ವಾರ ಹಾಗೆ ಪಂಚಾಯಿತಿಗಳ ದ್ವಾರ ಮಾಡುತ್ತಿದ್ದರು. ಸೆಕ್ಸ್ ಎಂಬುದು ಸರಿಯಾದ ದೃಷ್ಟಿಯಲ್ಲಿ ನೋಡಿದರೆ ಎಷ್ಟು ಪವಿತ್ರವಾದದ್ದು ಎಂದು ಗೊತ್ತಾಗಬೇಕೆಂದು ಅಷ್ಟೇ ಪವಿತ್ರವಾದ ದೇವಾಲಯಗಳ ಮೇಲೆ ಇದನ್ನು ಕೆತ್ತಿಸಬೇಕೆಂದು ಕೆಲವು ರಾಜರು ನಿರ್ಧರಿಸಿದರು. ಇದನ್ನು ಎಷ್ಟೋ ಜನ ರಾಜರು ಪಾಲಿಸಿ ದೇವಾಲಯಗಳ ಮೇಲೆ ಸೆಕ್ಸ್ ಗೊಂಬೆಗಳು ಕೆತ್ತಿಸಿದರು. ಮುಖ್ಯವಾಗಿ 9ನೇ ಶತಮಾನದಲ್ಲಿ ಖಜಾರಹೋ ಶಿಲ್ಪಗಳ ಮೇಲೆ ಎಷ್ಟೋ ಶಿಲೆಗಳನ್ನು ಕೆತ್ತಿಸಿ ಜನರಿಗೆ ಸೆಕ್ಸ್ ಮೇಲೆ ಅವಗಾಹನೆ ಕಲ್ಪಿಸಿದರು. ದಟ್ಸ್ ಇಟ್ ಫ್ರೆಂಡ್ಸ್.
ನಿಮಗೆ ಈ ವಿಡಿಯೋನಲ್ಲಿರುವ ನಾಲೆಜ್ ಇಷ್ಟವಾದರೆ ನನಗೆ ನೀವು ಮಾಡಬೇಕಾಗಿರುವುದು ಚಿಕ್ಕ ಸಪೋರ್ಟ್. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಆಕ್ಟಿವೇಟ್ ಮಾಡುವುದು ನೀವು ಮಾಡುವ ಈ ಚಿಕ್ಕ ಸಪೋರ್ಟ್ ನನ್ನನ್ನು ಇನ್ನೊಂದು ವಿಡಿಯೋಗಳನ್ನು ಮಾಡಲು ಮೋಟಿವೇಟ್ ಮಾಡುತ್ತದೆ. ಈ ನಾಲೆಜ್ ಅನ್ನು ಎಲ್ಲರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿಯವರೆಗೂ ನಿಮ್ಮ ಫ್ರೆಂಡ್ಸ್ ಸುರೇಂದ್ರ ವ್ಲೋಗರ್ಸ್ ಸೈನಿಂಗ್ ಆಫ್.